ಅಸ್ಸಲಾಮು ಅಲೈಕುಮ್. ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳಲು ನಾನು ಭಾಳ ಸಂತೋಷಪಡುತ್ತೇನೆ. ಮತ್ತೆ ಮೊದಲನೇದಾಗಿ ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಬೇಕಲ್ ಉಸ್ತಾದರವರೇ, ಇದರ ಉದ್ಘಾಟನೆಗೈದ ನಮ್ಮ ಕಣ್ಮಣಿಯಾದ ಎ ಪಿ ಅಬೂಬಕರ್ ಮುಸ್ಲಿಯಾರವರೇ, ಅವರ ಸುಪುತ್ರ ಡಾಕ್ಟರ್ ಹಕೀಮ್ರವರೇ ಮತ್ತು ವೇದಿಕೆಯಲ್ಲಿರುವ ಎಲ್ಲ ವಿದ್ವಾಂಸರೇ, ಇಲ್ಲಿ ನೆರೆದಿರುವ ಎಲ್ಲ ಉಸ್ತಾದ್ಗಳವರೇ, ಈ ಒಂದು ಸುಂದರ ಸಮಾರಂಭವನ್ನು ಏರ್ಪಡಿಸಿದ ನಮ್ಮ ಬೇಕಲ್ ಉಸ್ತಾದ್ ಅವರ ನೇತೃತ್ವದ ಈ ಕಮಿಟಿಯವರನ್ನು ನಾನು ಮೊತ್ತ ಮೊದಲನೇದಾಗಿ ಅಭಿನಂದಿಸ್ತೇನೆ. ಈ ಒಂದು ಇಂತಹ ಒಂದು ವಿದ್ವಾಂಸರ ಸಮಾರಂಭದಲ್ಲಿ ನಾನು ಮಾತಾಡುವಷ್ಟು ಅರ್ಹನಲ್ಲ ಎಂದು ನಾನು ನಿಮ್ಮಲ್ಲಿ ಹೇಳಲು ಬಯಸ್ತೇನೆ. ಎ ಪಿ ಉಸ್ತಾದ್ ಅವರು ಹೇಳಿದ್ದರಿಂದ ಬರೀ ಒಂದು ಎರಡು ಮಾತುಗಳನ್ನು ಹೇಳಲು ಮಾತ್ರ ನಾನು ಇಚ್ಛಿಸ್ತೇನೆ. ಈಗಾಗಲೇ ಭಾಳ ಚುಟುಕಾಗಿ ನಮ್ಮ ಎ ಪಿ ಉಸ್ತಾದ್ ನಿಮಗೆ ಹೇಳಿದ್ದಾರೆ, ಯಾರನ್ನು ಬೈಯಬೇಡಿ, ಯಾರನ್ನು ದೂರಬೇಡಿ, ಯಾರನ್ನು ಇನ್ಸಲ್ಟ್ ಮಾಡಬೇಡಿ. ಯಾರಿಗಾದರೂ ಬೇರೆಯವರ ವಿಷಯ ನೀವು ಮಾತಾಡಲು ಹೋಗುವುದು ಬೇಡ. ನೀವು ನಿಮ್ಮ ಕಾರ್ಯವನ್ನು ಮಾಡಿ, ನಿಮ್ಮ ವಿಷಯವನ್ನು ನೀವು ಕಲಿಸುವಾಗ ಮಕ್ಕಳಿಗೆ ಒಳ್ಳೆಯದನ್ನು ಬೋಧಿಸಿ, ಬೇಡದ ವಿಷಯ ಯಾವುದು ಮಾತಾಡಬೇಡಿ ಎಂದು ಅವರು ನಿಮಗೆ ನೇರವಾಗಿ ಹೇಳಿದ್ದಾರೆ. ಇದು ಇವತ್ತಿಗೆ ಒಂದು ಸತ್ಯದ ಮಾತಾಗಿದೆ. ಈ ಒಂದು ಈ ಹಿಂದಿನ ಈ ವಾತಾವರಣ ನಮ್ಮ ಮುಸಲ್ಮಾನರು ಭೂಲೋಕದ ಎಲ್ಲ ಸ್ಥಳದಲ್ಲಿ ಭಾಳಷ್ಟು ಕಷ್ಟಪಡ್ತಾ ಇದ್ದಾರೆ. ಭಾಳಷ್ಟು ಕಷ್ಟವನ್ನು ಅನುಭವಿಸಿ ಬಾಳುತ್ತಾ ಇದ್ದಾರೆ. ಇದು ಭಾಳ ಒಂದು ಖೇದಕರ ವಿಷಯ. ಇದಕ್ಕೆ ಕಾರಣ ಏನೆಂದರೆ ನಮ್ಮ ಇಮಾಮನ ಅದು ಇಮಾಮ್ ಕಮ್ಮಿಯಾಗಿ ನಮ್ಮ ಆ ಶಕ್ತಿ ಇಮಾಮಿನ ಶಕ್ತಿ ಕಮ್ಮಿ ಆದ್ದರಿಂದ ನಾವು ಇಂದು ಇಂಥ ಪರಿಸ್ಥಿತಿಗೆ ಬಂದಿದ್ದೇವೆಂದು ನಾನು ಹೇಳಲು ಬಯಸ್ತೇನೆ. ನಮ್ಮ ಈ ಒಂದು ನಮ್ಮ ಎ ಪಿ ಉಸ್ತಾದರು ಹೇಳಿದ ಪ್ರಕಾರ ಇಂದು ನಾವು ಕ್ಯಾಲಿಕಟ್ಟಿಗೆ ಹೋಗಿ ಅವರ ಮರ್ಕಸನ್ನು ನೋಡಿದರೆ ಅದು ಭಾಳ ಒಂದು ಆಶ್ಚರ್ಯವಾದ ಒಂದು ಸಂಗತಿಯಾಗಿದೆ. ನಾವೆಲ್ಲ ಬರೇ ಹೇಳುವುದನ್ನು ಕೇಳಿ ಇದರ ಸಾಲದು, ನೀವು ಸ್ವತಃ ಹೋಗಿ ಎಲ್ಲರೂ ಅದನ್ನು ನೋಡಬೇಕೆಂದು ನಾನು ಈ ಸಂದರ್ಭದಲ್ಲಿ ನಿಮಗೆ ನಾನು ಹೇಳ್ತೇನೆ. ನಮ್ಮಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಶಾಲೆ ಇದೆ ಅಂದು ಎಲ್ಲ ನಾವು ಹೇಳ್ತೇವೆ. ಅದೆಲ್ಲ ಅದನ್ನು ನೋಡಿದರೆ ನಮಗೆ ಇಲ್ಲಿ ನಾಚಿಕೆ ಆಗುತ್ತೆ. ನಾವೇನು ಮಾಡೋದು, ನಾವು ಮಾಡೋ ಸಂಗತಿ ಅಷ್ಟು ಸಣ್ಣ ಸಂಗತಿ. ನಾವು ಎ ಪಿ ಉಸ್ತಾದ್ ಅವರಿಗೆ ಅಲ್ಲಾಹು ಇನ್ನೂ ಸಹ ಇಂಥ ಕೆಲಸ ಮಾಡಲಿ, ಅವರಿಗೆ ದೇವರು ಆರೋಗ್ಯ ಕೊಡಲಿ, ದೀರ್ಘಾಯುಷ್ಯ ಕೊಡಲಿ, ಮತ್ತು ಅದೇ ರೀತಿ ಅವರ ಮಗ ಹಕೀಮ್ ಸಾಹೇಬರು ಸಹ ಇದೇ ದಾರಿಯಲ್ಲಿ ನಡೆದು ನಮ್ಮೆಲ್ಲರ ನೇತೃತ್ವವನ್ನು ಅವರು ವಹಿಸಲಿ ಎಂದು ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ನಾನು ಇಲ್ಲಿ ಬಂದದ್ದು ನಿಮಗೆ ಅಡ್ವೈಸ್ ಮಾಡಲಿಕ್ಕಲ್ಲ, ನಿಮ್ಮ ಆಶೀರ್ವಾದ ಪಡೆಯಲು ಮತ್ತು ನಿಮ್ಮ ದುವಾವನ್ನು ಯಾಚಿಸಲು ನಾನು ಬಂದಿದ್ದೇನೆ. ನಾನು ನಿಮಗೆ ಏನಾದರೂ ನಾನು ಹೆಚ್ಚು ಹೇಳಿಕೊಡಲು ನನಗೇನಂತ ಅನುಭವದ ಮನುಷ್ಯನಲ್ಲ ಎಂದು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ.